ವೆಲ್ಕಮ್ ಬ್ಯಾಕ್. ಕೇಂದ್ರ ಸಚಿವರಿಗೆ ಪ್ರಾಸಿಕ್ಯೂಷನ್ ಸಂಕಷ್ಟ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಚಾರ್ಜ್ ಶೀಟ್ಗೆ ಎಸ್ಐಟಿ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತವಾಗಿ ಎಚ್ ಡಿ ಕುಮಾರಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಸುದ್ದಿಗೋಷ್ಠಿಗೂ ಉದ್ದಕ್ಕೂ ಕೂಡ ಸರ್ಕಾರದ ವಿರುದ್ಧ ಕುಟುಕಿದ್ದಾರೆ. ಇದನ್ನೆಲ್ಲ ನಾವು ಮಾಡಿಲ್ಲ, ಸರ್ಕಾರ ನೀವು ಮಾಡಿದ್ದು, ಇವೆಲ್ಲ ರಾಜ್ಯ ಸರ್ಕಾರದ ಸ್ವಯಂ ಕೃತ ಅಪರಾಧಗಳು. ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ನಂತರ ಕೆಸರ ಎರಚಾಟ ಜಾಸ್ತಿ ಆಗಿದೆ. ಈಗ ಅವುಗಳೆಲ್ಲ ಅಂತಿಮ ಹಂತಕ್ಕೆ ಬರುವಂತೆ ಮಾಡಿ. ಜೆಪಿ ಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ತರಾಟೆಗೆ ತಕ್ಕೊಂಡಿದ್ದಾರೆ. ಇದು ಇರತಕ್ಕಂಥ ವಾಸ್ತವಾಂಶ. ನಂತರ ಏನಾಗುತ್ತೆ, ಈ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ನೋಡಿದೆ, ಅಬ್ರಾಹಿಂ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ. ಸಿದ್ದರಾಮಯ್ಯನವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದಮೇಲೆ 13 ಎಸ್ಐಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ ಎಸ್ಐಟಿ ಮುಖಾಂತರ? ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು ಎಸ್ಐಟಿ ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲ್ ಕರೆದ್ರೆ ಮಾಡಿರೋದಲ್ಲ, ಇದು ಇರತಕ್ಕಂಥ ವಾಸ್ತವಾಂಶ. ನಂತರ ಏನಾಗುತ್ತೆ, ಈ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ನೋಡಿದೆ, ಅಬ್ರಾಹಿಂ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ. ಸಿದ್ದರಾಮಯ್ಯನವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದಮೇಲೆ 13 ಎಸ್ಐಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಹಠಾರಿಯಾಗಿ ಗಣಿ ಕಂಪನಿಗೆ ಭೂಮಿ ನೀಡಿದ ಪ್ರಕರಣಕ್ಕೆ ಲೋಕಾಯುಕ್ತ ಇಂದೆಲ್ಲ ಎಸ್ಐಟಿ ತನಿಖೆಗೆ ಮನವಿಯನ್ನ ಮಾಡ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡ್ಲಿ ಕೊಡ್ಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು